ಆಫಾದ್ ಕರ್ನಾಟಕಕ್ಕೆ ತನ್ನದೇ ಆದ ಐತಿಹಾಸಿಕ, ಸಾಹಿತ್ಯಿಕ, ಭೌಗೋಳಿಕ ಮತ್ತು ರಾಜಕೀಯ ಹಿನ್ನೆಲೆ ಇದೆ. ಶ್ರೀಮಂತ ಖನಿಜ ಸಂಪತ್ತುಗಳಿಂದ, ಫಲವತ್ತಾದ ಭೂಮಿಗುಣದಿಂದ, ಕೃಷ್ಣ, ತುಂಗಾ, ಹಿರಿಯ ನದಿಗಳಿಂದ, ಕೈಗಾರಿಕೆಗೆ ಬೇಕಾಗುವ ಕಚ್ಚಾ ವಸ್ತುಗಳಿಂದ, ಫಲವತ್ತಾದ ಭೂಮಿಗುಣದಿಂದ, ಹೀಗೆ ಒಳ್ಳೆಯ ಭೌಗೋಳಿಕ ಹಿನ್ನೆಲೆಯನ್ನು ಹೊಂದಿದೆ. ಹೊಟ್ಟೆ ಹೊರೆದುಕೊಳ್ಳಲು ತಮ್ಮೂರು ಬಿಟ್ಟು ಪೂನಾ, ಬೆಂಗಳೂರು, ಗೋವಾ, ಮುಂಬೈಯಂತಹ ಪಟ್ಟಣದ ಕಡೆ ವಲಸೆ ಹೋಗಿ ಬದುಕುವುದು ಸಾಮಾನ್ಯವಾಗಿದೆ. ಹೈದರಾಬಾದ್ ಕರ್ನಾಟಕ ಪ್ರದೇಶ ಎಂದೋ ಶೈಕ್ಷಣಿಕ ವಿಕಾಸದ ತುಟ್ಟ ತುದಿಯಲ್ಲಿರಬೇಕಿತ್ತು. ಏಕೆಂದರೆ ಕನ್ನಡ ಸಾಹಿತ್ಯದ ಮೊಟ್ಟ ಮೊದಲ ಕೃತಿ ಇಲ್ಲಿಯೇ ರಚನೆಯಾಗಿದೆ. ಇಲ್ಲಿನ ಶಿಕ್ಷಣ ಕ್ಷೇತ್ರ ಇನ್ನೂ ಜಾಗೃತಾವಸ್ಥೆಯಲ್ಲಿ ಇರಬೇಕಿತ್ತು. ಶೈಕ್ಷಣಿಕ ಬರಡುತನ, ಅಜ್ಞಾನ ಇವೆಲ್ಲವುಗಳಿಂದ ಮೇಲೆತ್ತಿ ಶಿಕ್ಷಣದ ನಂದನವನವನ್ನಾಗಿಸುವ, ಜ್ಞಾನ ದೀವಿಗೆಯನ್ನು ಹೊತ್ತಿಸುವ ವ್ಯಕ್ತಿಯೊಬ್ಬನ ಅವಶ್ಯಕತೆ ಅಂದು ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ತುಂಬಾ ಅವಶ್ಯಕವಾಗಿತ್ತು. ಅಂತ ಶಿಕ್ಷಣ ಪ್ರೇಮಿಯೊಬ್ಬನ ಬರುವಿಕೆಯನ್ನೇ ಜನ ಎದುರು ನೋಡುತ್ತಿರುವಾಗ ಮಹದೇವಪ್ಪ ರಾಂಪುರೆ ಅವರ ಆಗಮನ ಈ ಕೊರತೆಯನ್ನು ತುಂಬುತ್ತದೆ. ನಾನು ಸುಶೀಲ್ ಗಂಗಾಧರ್ ನಮೋಶಿ. ಕಳೆದ ಅನೇಕ ವರ್ಷದಿಂದ ನಾನು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯಲ್ಲಿ ಉಪಾಧ್ಯಕ್ಷನಾಗಿ, ಆಮೇಲೆ ಗೌರ್ನಿಂಗ್ ಕೌನ್ಸಿಲ್ ಸದಸ್ಯನಾಗಿ, ಮತ್ತು ಇತ್ತೀಚೆಗೆ ಕಳೆದ 5.5 ವರ್ಷದಿಂದ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷನಾಗಿ ನಾನು ಕೆಲಸ ನಿರ್ವಹಿಸ್ತಿದ್ದೇನೆ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಈ ಭಾಗದ, ಅಂದರೆ ಹೈದರಾಬಾದ್ ಕರ್ನಾಟಕ ಭಾಗದ ಒಂದು ಪ್ರತಿಷ್ಠಿತವಾದಂಥ ಶಿಕ್ಷಣ ಸಂಸ್ಥೆ. ಇದು 58ರಲ್ಲಿ ಸ್ಥಾಪನೆಯಾಗಿದೆ. ಇದಕ್ಕೆ ಕಾರಣೀಭೂತರು ಅಂತಂದರೆ ಮಹದೇವಪ್ಪ ರಾಂಪುರಿಯವರು ಮತ್ತು ಅವರ ಸಂಗಡಿಗರು, ಅನೇಕ ಹಿರಿಯರು ಆ ಕಾಲದಲ್ಲಿ ರೈತರಿಂದ ಸೆಸ್ಸನ್ನು ಕಲೆಕ್ಟ್ ಮಾಡಿ ಈ ಭಾಗದಲ್ಲಿ ಒಂದು ಶಿಕ್ಷಣ ಸಂಸ್ಥೆ, ವಿಶೇಷವಾಗಿ ಪ್ರೊಫೆಷನಲ್ ಕಾಲೇಜಸ್ ಯಾವುದೂ ಇಲ್ಲಲ್ಲ, ಮತ್ತು ಈ ಥರದ ಪ್ರೊಫೆಷನಲ್ ಕಾಲೇಜಸ್ ಮುಖಾಂತರ ವಿದ್ಯಾಭ್ಯಾಸಕ್ಕಾಗಲಿ ಅಥವಾ ಒಟ್ಟಾರೆ ಜನರಿಗೆ ಅನುಕೂಲ ಆಗಲಿ ಅಂತಂದು ಹೇಳಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇದು ಪ್ರಾರಂಭ ಮಾಡುವಾಗ 0.25, ಅಂದರೆ 25 ಪೈಸೆ ಸೆಸ್ಸನ್ನು ರೈತರಿಂದ ಕಲೆಕ್ಟ್ ಮಾಡಿದರು. ಈ ದಿಸ್ ಆಲ್ ಸ್ಟಾರ್ಟೆಡ್ ಇನ್ 56, 57, 58. ಹಿಂದೆ ನಾಗರಾಜ ರಾವ್ ಅಂತ ಅನ್ನುವಂಥ ಒಬ್ಬರು ಡಿವಿಜನಲ್ ಕಮಿಷನರ್ ಆಗಿದ್ದರು. ಅವರು ಇದನ್ನೆಲ್ಲ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡೋದ್ರ ಜೊತೆಗೆ ಈ ಸೆಸ್ಸನ್ನು ಕಲೆಕ್ಟ್ ಮಾಡಿಕೊಟ್ಟಿದ್ದಕ್ಕಾಗಿ ತದನಂತರ ಈ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಹುಟ್ಟು ಬಂತು. ಅದರ ಮಹದೇವಪ್ಪ ರಾಂಪುರಿಯವರು ಇದ್ದಾಗ ಅವರು 78ರಲ್ಲಿ ನಿಧನಾದರು. 58ರಿಂದ 78ರವರೆಗೆ ಆ 14 ವರ್ಷದ ಅವಧಿಯಲ್ಲಿ ಅನೇಕ ಹೊಸ ಶಾಲಾ ಕಾಲೇಜುಗಳನ್ನು ಪ್ರಾರಂಭ ಮಾಡಿದರು. ಮೊದಲನೇ ನಮ್ಮ ಸಂಸ್ಥೆ ಅಂತಂದರೆ PDA ಇಂಜಿನಿಯರಿಂಗ್ ಕಾಲೇಜ್. ಅಂದು ಆ ಸಂಸ್ಥೆಯ ಹೆಸರು ಗುಲ್ಬರ್ಗ ಇಂಜಿನಿಯರಿಂಗ್ ಕಾಲೇಜ್ ಅಂತಿತ್ತು. ಮತ್ತು ಅದಾದಮೇಲೆ ಇವರು ಪೂಜ್ಯ ದೊಡ್ಡಪ್ಪ ಅಪ್ಪ ಅವರು ನಿಧನರಾದರ ನಂತರ ಈ ಸಂಸ್ಥೆಗೆ ಯಾಕೆ ಅವ್ರ ಹೆಸರು ಇಡಬಾರ್ದಂತಂದು ಹೇಳಿ ನಾವು PDA ಇಂಜಿನಿಯರಿಂಗ್ ಕಾಲೇಜಿಗೆ, ಅಂದರೆ ಇವತ್ತಿನ PDA ಇಂಜಿನಿಯರಿಂಗ್ ಕಾಲೇಜು, ಅವ್ರ ಹೆಸರಿಗೆ ಪೂಜ್ಯ ದೊಡ್ಡಪ್ಪ ಅಪ್ಪ ಇಂಜಿನಿಯರಿಂಗ್ ಕಾಲೇಜ್ ಅಂತ ಹೆಸರನ್ನು ಇಟ್ಟಿದ್ದೇವೆ. ರಾಂಪುರಿಯವರು ಇದ್ದಾಗ ಅಂದರೆ ಅತ್ಯಂತ ಹಿಂದುಳಿದ ಭಾಗ ಇದು. ನನಗೆ ಗೊತ್ತಿದ್ದಂತೆ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಬಿಟ್ಟರೆ ಮತ್ತಾವುದು ಡಿಗ್ರಿ ಕಾಲೇಜೇ ಇರಲಿಲ್ಲ ಆ ಕಾಲದಲ್ಲಿ. ಅಂಥ ಸಂದರ್ಭದಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜನ್ನು ಪ್ರಾರಂಭ ಮಾಡಿ ತದನಂತರ ಮಹಿಳೆಯರಿಗೆ ಒಂದು ಡಿಗ್ರಿ ಕಾಲೇಜ್ ಇರಲಿಲ್ಲ, VG ವುಮೆನ್ಸ್ ಕಾಲೇಜ್ ಡಿಗ್ರಿ ಕಾಲೇಜ್ ಪ್ರಾರಂಭ ಮಾಡಿದರು. BVB ಇಂಜಿನಿಯರಿಂಗ್ ಕಾಲೇಜ್ ಅಂತೇಳಿ, BVB ಡಿಗ್ರಿ ಕಾಲೇಜ್ ಅಂತೇಳಿ ಬೀದರ್ನಲ್ಲಿ ಅಲ್ಲಿ ಒಂದು ಕಾಲೇಜ್ ಪ್ರಾರಂಭ ಮಾಡಿದರು. ಹೀಗಾಗಿ ಈ ಅತ್ಯಂತ ಹಿಂದುಳಿದ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಹದೇವಪ್ಪ ರಾಂಪುರಿಯ ಕೊಡುಗೆ ಭಾಳಿದೆ, ಅವ್ರ ಕಾಂಟ್ರಿಬ್ಯೂಷನ್ ಭಾಳಿದೆ. ಏನೂ ಇಲ್ಲದಂಥ ಕಾಲದಲ್ಲಿ ಇಷ್ಟೆಲ್ಲ ಮಾಡಿದ್ದಾರೆ ಅವರು. ರಾಂಪುರೆಯವರು ಜನಿಸಿದ್ದು ಸೋಲಾಪುರದ ಕುಂಬಾರಿ ಎನ್ನುವ ಚಿಕ್ಕ ಹಳ್ಳಿಯಲ್ಲಿ. ಶ್ರಾವಣ ಮಾಸದ ಪೌರ್ಣಮಿಯ ಶುಭ ದಿನಾಂಕ 1/8/1922 ಮಹದೇವಪ್ಪನವರು ಯಶವಂತಪ್ಪ ಮತ್ತು ಗುರುದೇವಿಯವರಿಗೆ ಜ್ಯೇಷ್ಠ ಪುತ್ರರಾಗಿ ಜನಿಸಿರುತ್ತಾರೆ. ರಾಂಪುರೆ ಮನೆತನದ ಮೊದಲ ಮಗನಾಗಿ ಎಲ್ಲರ ಅಕ್ಕರೆಗೆ ಪಾತ್ರರಾಗುತ್ತಾರೆ. ತಮ್ಮ ಮಗ
ಮಹಿಮಾತೀತನಾಗಿ ಬೆಳೆಯಲೆಂದು ಬಯಸಿ ಮುದ್ದಿನ ಮಗನಿಗೆ ಮಹದೇವಪ್ಪ ಎಂದು ಹೆಸರಿಡುತ್ತಾರೆ. ರಾಮಪುರಿಯವರು ಎಂಪಿ ಆಗಿದ್ದರು ಈ ಪಾಠಕ್ಕೆ. ಆ ಸಮಯದಲ್ಲಿ ರಾಮಪುರಿಯವರು ಕೂಡ ಈ ಸಂಸ್ಥೆಯ ಕಾರ್ಯದರ್ಶಿಗಳಾಗಿದ್ದರು, ಅಪ್ಪವರು ಅಧ್ಯಕ್ಷರಾಗಿದ್ದರು. ನಿಜಲಿಂಗಪ್ಪವರಿಗೆ ಈ ಭಾಗಕ್ಕೆ ಪೂಜ್ಯ ದೊಡ್ಡಪ್ಪ ಅಪ್ಪವರು ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜುಗಳವೇ, ಹೈಸ್ಕೂಲ್ಗಳವೇ. ಆದರೆ ಇಂಜಿನಿಯರಿಂಗ್ ಮೆಡಿಕಲ್ ಇಲ್ಲ, ಈ ಭಾಗ ಹಿಂದುಳಿದಿದೆ, ಅದಕ್ಕೆ ನೀವು ಮಾಡಬೇಕು ಅಂತ ಕೇಳಿಕೊಂಡ್ರು. ನಮ್ಮ ಅವರು ನಿಜಲಿಂಗಪ್ಪ ಅವರು ಸರ್ಕಾರದಲ್ಲಿ ದುಡ್ಡಿಲ್ಲ, ನಮಗೆ ಮಾಡೋಕ್ಕಾಗಲ್ಲ, ಅದಕ್ಕೆ ನೀವು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಮಾಡಿದ್ರೆ ನಾವು ಸಹಾಯ ಮಾಡ್ತೀವಿ ನಿಮಗೆ. ಅದಕ್ಕೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಷ್ಟು ಹಣ ಎಲ್ಲಿ ಬರಬೇಕು ಆಗಿನ ಕಾಲದಲ್ಲಿ? ಅದಕ್ಕೆ ಆ ಸಮಯದಲ್ಲಿ ಒಂದು ಹೇಳಿದ್ರು, ಅವರು ಕಮಿಷನರ್ ಹೇಳಿದ್ರು, ಈ ಹಳ್ಳಿಯಿಂದ ಬರುವಂಥ ರೈತರಿಗೆ ಚೆಸ್ ಬರ್ತದೆ ಇಲ್ಲಿ ಅಡತದಲ್ಲಿ, ಆ ಹಣ ನಾಲ್ಕು ಐದು ಡಿಸ್ಟ್ರಿಕ್ಟ್ ನೀವು ಸಂಗ್ರಹ ಮಾಡಿ ಶುರು ಮಾಡಿರಿ. ರಾಮಪುರಿಯವರು ಇಲ್ಲಿದ್ದಂಗೆ ಆಗಲಿ ಅಂಥೇಳಿ ಅದೊಂದು ಸಂಸ್ಥೆನೇ ಬೇರೆ ಮಾಡಿ ಎಚ್ ಕೆ ಇ ಸೊಸೈಟಿ ಅಂಥೇಳಿ ಶುರು ಮಾಡಿದ್ರು. ಮಹದೇವಪ್ಪನವರು ತಾಯಿಯ ಉದರದಲ್ಲಿರುವಾಗಲೇ ಜ್ಯೋತಿಷಿಯೊಬ್ಬ ಗುರುದೇವಿ ತಾಯಿಯನ್ನು ಕುರಿತು, ನಿನಗೆ ಹುಟ್ಟುವ ಮಗು ಗಂಡಾದರೆ ರಾಜಕೀಯ ತುಟ್ಟ ತುದಿಗೆ ಏರುತ್ತಾನೆ, ಹೆಣ್ಣಾದರೆ ಒಳ್ಳೆಯ ಗೃಹಿಣಿಯಾಗುತ್ತಾಳೆ ಎಂದು ಹೇಳಿದ ನುಡಿ ಫಲಿಸುವ ಲಕ್ಷಣದಂತೆ ತೋರತೊಡಗುತ್ತದೆ. ಹೈಸ್ಕೂಲ್ ಅಭ್ಯಾಸ ಭರಾಟೆಯಲ್ಲಿರುವಾಗಲೇ ದೇಶದ ಸ್ವಾತಂತ್ರ್ಯ ಸಮರ ಇವರನ್ನು ಕರೆಯುತ್ತದೆ. ಅಂದು ಎಲ್ಲೆಡೆ ನಡೆದ ಬ್ರಿಟಿಷರ ದಬ್ಬಾಳಿಕೆ ಮಹದೇವಪ್ಪನವರ ಮನಸ್ಸನ್ನು ಕಲಕುತ್ತದೆ. ದೇಶದ ನೇತಾರರು ನಡೆಸುತ್ತಿರುವ ಹೋರಾಟ ಮಹದೇವಪ್ಪನವರನ್ನು ಪ್ರಚೋದಿಸುತ್ತದೆ. ಅನಿವಾರ್ಯ ಎನ್ನುವಂತೆ ಸ್ಥಳ ಬದಲಾಯಿಸುವ ಕೆಲಸ ತಾತ ಮತ್ತು ತಂದೆ ಮಾಡುತ್ತಾರೆ. ಅಭ್ಯಾಸದಲ್ಲಿ ತೊಡಗಬಹುದೆಂದು ಭಾವಿಸುತ್ತಾ ಮಹದೇವಪ್ಪನವರನ್ನು ಸೊಲ್ಲಾಪುರದಿಂದ ಕೊಲ್ಲಾಪುರಕ್ಕೆ ಸ್ಥಳ ಬದಲಾಯಿಸುವ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ದಿವಂಗತ ಮಹದೇವಪ್ಪ ರಾಮಪುರೆ ಅವರು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಒಂದು ದೊಡ್ಡ ಶಿಕ್ಷಣದಲ್ಲಿ ಒಂದು ದೊಡ್ಡ ಕ್ರಾಂತಿ ಮಾಡಿದ್ದಾರೆ. ಅದನಂತರ 60ನಲ್ಲಿ ಬಿ ವಿ ಭೂಮರೆಡ್ಡಿ ಕಾಲೇಜ್ ಬೀದರ್ನಲ್ಲಿ ಪ್ರಾರಂಭ ಮಾಡಿದರು. ಬೀದರ್ ಒಂದು ಗಡಿನಾಡು, ಮಹಾರಾಷ್ಟ್ರ ಮತ್ತು ಆಂಧ್ರಕ್ಕೆ ಭಾಳ ಸಮೀಪದ ಸಲುವಾಗಿ ಅಲ್ಲಿ ನಿಜಾಮ್ ಸರ್ಕಾರದ ಒತ್ತಡದಿಂದ ಉರ್ದು ಮೀಡಿಯಂ ಶಾಲೆಗಳು ಭಾಳಷ್ಟಿದ್ದವು, ಅಲ್ಲಿ ಮಹಾವಿದ್ಯಾಲಯ ಇರಲಿಲ್ಲ. ಅಂಥ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಬೀದರ್ ಜನರ ಬೇಡಿಕೆ ಈಡೇರಿಸಲು ಬಿ ವಿ ಭೂಮರೆಡ್ಡಿ ಮಹಾವಿದ್ಯಾಲಯ 1960ರಲ್ಲಿ ಪ್ರಾರಂಭ ಮಾಡಿದರು. ಅವರ ದೂರದೃಷ್ಟಿ ಬಗ್ಗೆ ಹೇಳಬೇಕಾದರೆ, ಅಂದಿನ ಕಾಲದಲ್ಲಿ ಬಿ ವಿ ಭೂಮರೆಡ್ಡಿ ಕಾಲೇಜ್ 54 ಎಕರೆ ಕ್ಯಾಂಪಸ್ಸನ್ನು ಅವಾಗ ಖರೀದಿ ಮಾಡಿ ಭೂಮರೆಡ್ಡಿ ಕಾಲೇಜನ್ನು ಪ್ರಾರಂಭ ಮಾಡಿದರು. ಕೊಲ್ಲಾಪುರದಲ್ಲಿ 2 ವರ್ಷ ಅಭ್ಯಾಸಕ್ಕೆಂದು ಇಡುತ್ತಾರೆ. ಆದರೆ ಮಹದೇವಪ್ಪನವರು ಮನೆಯವರ ಆಸೆ ಪೂರೈಸದೆ ನಿರಾಸೆ ಮಾಡುತ್ತಾರೆ. ಪದವೀಧರರಾಗುವುದಂತಿರಲಿ, 10ನೇ ತರಗತಿಯನ್ನು ಪೂರ್ಣಗೊಳಿಸದೆ ಮನೆಯವರ ನಿರೀಕ್ಷೆಯನ್ನು ಹುಸಿಗೊಳಿಸುತ್ತಾರೆ. ಮಹದೇವಪ್ಪ ರಾಮಪುರಿಯವರು ಸೊಲ್ಲಾಪುರ ಹತ್ತಿರ ಇದ್ದಂಥ ಕುಂಬಾರಿ ಊರಿನವರು. ಕಲಬುರಗಿಯಲ್ಲಿ ಅವರು ಲಗ್ನ ಆಗಿ ಇಲ್ಲೇ ಕಲಬುರಗಿಯಲ್ಲಿ ಉಳಿದ್ರು. ಕಾಂಗ್ರೆಸ್ ಪಾರ್ಟಿಯಲ್ಲಿ ಅವಾಗ ಇರೋದು ಒಂದೇ ಕಾಂಗ್ರೆಸ್ ಪಾರ್ಟಿ, ಅದರಲ್ಲಿ ಪಾತ್ರವಹಿಸಿ ಒಳ್ಳೆಯ ಹೆಸರು ಗಳಿಸಿದ್ರು. ಸಣ್ಣ ಬಸವೇಶ್ವರ ವಿದ್ಯಾವರ ಸಂಘದಲ್ಲಿ ಕೂಡ ಅವರು ಚಟುವಟಿಕೆ ಮಾಡಿ ಕಾರ್ಯನಿರ್ವಹಿಸಿ ಇಲ್ಲಿದ್ದಂಥ ಎಜುಕೇಷನ್ ಸೊಸೈಟಿಯಲ್ಲಿ ಕೂಡ ಅವರು ಕೆಲಸ ವಹಿಸಿದ್ರು. ಮುಂದೆ ಇಲ್ಲಿ ಎಂ ಪಿಗಳಾದ ಮೇಲೆ ಹೈದರಾಬಾದ್ ಕರ್ನಾಟಕ ಎಜುಕೇಷನ್ ಸೊಸೈಟಿ ಎಚ್ ಕೆ ಇ ಅನ್ನೋದೇ ಹೆಚ್ಚಿಗೆ ಪ್ರಸಿದ್ಧಿ. ಅದು ಪ್ರಾರಂಭ ಮಾಡಲು ಇಂಜಿನಿಯರಿಂಗ್ ಕಾಲೇಜ್ ಮಾಡಿದ್ರು. ಆವತ್ತಿಗಿಲ್ಲಿದ್ದಂಥ ಡಿವಿಜನಲ್ ಕಮಿಷನರು ಮತ್ತು ಇತರ ಅವರ ಸ್ನೇಹಿತರು ಅವರಿಗೆಲ್ಲ ಹಿಂಬಾಲಕರು ನಿಂತು ಡಾಕ್ಟರ್ ರಾಧಾಕೃಷ್ಣನ್ ಅವರು ಉದ್ಘಾಟನೆ ಮಾಡಿದ್ರು. ಆ ನಂತರ ಅವರು ಹಿಂದೆ ತಿರುಗಿ ನೋಡಲೇ ಇಲ್ಲ, ಹಂಗೆ ಬೆಳೀತಾನೆ ಬೆಳೀತಾನೆ ಹೋಯಿತು. ಅವರ ಜೊತೆಗೆ ಅವರ ಸ್ನೇಹಿತರು ಕೂಡ ಭಾಳಷ್ಟು ಶ್ರಮವಹಿಸಿ ಕೆಲಸ ಮಾಡಿದ್ರು.
ಮಗನ ನಡವಳಿಕೆಗೆ ಬೇಸರಿಸಿದ ತಾತ ತಂದೆಯವರು ಊರಿಂದ ಸಾಕಷ್ಟು ಪತ್ರಗಳನ್ನು ಬರೆದು ತಿಳಿ ಹೇಳುತ್ತಾರೆ. ಮಹದೇವಪ್ಪನವರು ಅದಕ್ಕೆ ಉತ್ತರ ಬರೆಯುತ್ತಾರೆ. ಅಪ್ಪ ಸಾಹೇಬ್, ನಾನು ಮುಂದೆ ಎಷ್ಟು ಮೇಲಕ್ಕೆ ಹೋಗುತ್ತೇನೆಂದರೆ ನೀವು ನಾನೇರಿದ ಎತ್ತರವನ್ನು ಮುಖಾಮೇಲೆ ಮಾಡಿ ನೋಡಿದರೆ ನಿಮ್ಮ ತಲೆ ಮೇಲಿನ ರುಮಾಲು ಕೆಳಗೆ ಬಿದ್ದಿರಬೇಕು ಎಂದು ಬರೆದ ಮಗನ ಮಾತು ಅಂದು ಹುಡುಗಾಟಿಕೆಯದೇ ಅನಿಸುತ್ತದೆ. ತಾತ ಅವ್ರ ತಂದೆ ಪತ್ರ ಬರೀತಿದ್ರು, ನೀನು ಓದ್ತಾ ಇಲ್ಲ, ನೀವು ಈ ನೀನು ವಿದ್ಯಾಭ್ಯಾಸ ಕಡೆ ಗಮನ ಇಲ್ಲ, ನಾವು ನಿನಗೇನಾದರೂ ಒಂದು ಚಿಕ್ಕಂದಿನಲ್ಲಿ ನಿನ್ನ ಚಟುವಟಿಕೆ ನೋಡಿ ನಾವು ಬಹಳ ಆಸೆ ಪಟ್ಟಿದ್ದೀವಿ, ನಿಂಗೆ ಬ್ಯಾರಿಸ್ಟರ್ ಮಾಡೋಕೆ ಕನಸಿತ್ತು, ನಮಗೆ ಕನಿಷ್ಠ ಪಕ್ಷ ಒಬ್ಬ ವಕೀಲನಾದರೂ ಮಾಡಬೇಕು, ಒಬ್ಬ ನ್ಯಾಯವಾದಿಯರೇ ಮಾಡಬೇಕಂತ ನಮಗೆ ಕನಸಿತ್ತು ಅಂತೇಳಿ ಆಗಾಗ ಪತ್ರ ಬರೀತಿದ್ರಂತ. ಅದಕ್ಕೆ ಅವರು ಒಂದು ಸಲ ಪತ್ರ ಬರೆದರು, ನೋಡಿ ಅಪ್ಪಾಜಿ ನೀವೇನು ಕನಸು ಕಾಣ್ತಾ ಇದ್ದೀರಿ, ಒಂದು ದಿವಸ ನಾನು ಇಂಥ ಒಂದು ಸ್ಥಾನದಾಗ ಬೆಳಿತೀನಿ ಅಂತಂದರೆ ನೀವು ಮೇಲುಗಡೆ ನೋಡಿದ್ರೆ ನಿಮ್ಮ ಮೇಲಿನ ತಲೆ ಮೇಲಿನ ರುಮಾಲು ಬೀಳಬೇಕು, ಆ ಮಟ್ಟಕ್ಕೆ ನಾನು ಬೆಳಿತೀನಿ ಅಂತ ಹೇಳಿದ್ರಂತೆ. ಅದನ್ನು ಸಾಕ್ಷಾತ್ಕರಿಸಿ ತೋರಿಸಿದ್ರು, ಅದನ್ನು ಸಾಧನೆ ಮಾಡಿ ತೋರಿಸಿದ್ರು. ಕೊಲ್ಲಾಪುರ ಇವರ ಶಿಕ್ಷಣದ ಕೊನೆಯ ಸ್ಥಳವಾಗುತ್ತದೆ. ಅವರು ಮುಂದೇನಾಗಬೇಕೆಂಬುದನ್ನು ಭವಿಷ್ಯ ನಿರ್ಧರಿಸುತ್ತದೆ. ಪದವೀಧರನಾಗದಿದ್ದರೂ ಪದವೀಧರರನ್ನು ನಿರ್ಮಿಸುವಂತಹ ಅವರ ವ್ಯಕ್ತಿತ್ವ ಅರಳನನುವಾಗುತ್ತದೆ. ದಿವಂಗತ ಮಹದೇವಪ್ಪ ರಾಂಪುರೆಯವರು ಅದರ ಸದಸ್ಯರಾಗಿ ಮತ್ತು ಅದರ ಮೊಟ್ಟ ಮೊದಲು ಇದೇನು ಸಂಸ್ಥೆಯ ಆಡಳಿತ ಮಂಡಳಿ ಎಲ್ಲ ಕಾನ್ಸ್ಟಿಟ್ಯೂಟ್ ಮಾಡಿದರು. ಆ ವೇಳೆಕ್ಕೆ ಅವರು ಮೊದಲನೇ ಅಧ್ಯಕ್ಷರಾಗಿ ಕೆಲಸ ಮಾಡಿಕೊಂಡು ಹೋದರು. ಅವರಿಗೆ ಮೊಟ್ಟ ಮೊದಲನೇದಾಗಿ ಅವರಲ್ಲಿ ಒಂದು ಇನ್ಸ್ಟಿಂಕ್ಟು ಅಥವಾ ಇಂಟ್ಯೂಷನ್ನು ಬಂದಿದ್ದೇನು ಅಂತಂದರೆ, ಇಲ್ಲಿ ತಾಂತ್ರಿಕ ಶಿಕ್ಷಣ ಕೊಡೋದು ಬಹಳ ಮುಖ್ಯ ನಮ್ಮ ಭಾಗದ ಜನರಿಗೆ. ಇದು ಯಾವುದೇ ನಾವು ಪ್ರೈಮರಿ ಎಜುಕೇಷನ್ನು ಹೈಸ್ಕೂಲು ಇವು ಅವು ಪ್ರಾರಂಭ ಮಾಡೋದಕ್ಕಿಂತಲೂ ನಮ್ಮ ಹುಡುಗರಿಗೆ ಏನದಲ್ಲ ಒಂದು ಜಾಬ್ ಅಪಾರ್ಚುನಿಟಿನೂ ಆಗುತ್ತೆ, ಇದು ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ತಾಂತ್ರಿಕ ಶಿಕ್ಷಣ ನಮ್ಮ ಹುಡುಗರಿಗೆ ಕೊಡಬೇಕು ಅಂಥೇಳಿ 1958 ಇಸ್ವಿಯಲ್ಲಿ ಈ ಇಂಜಿನಿಯರಿಂಗ್ ಕಾಲೇಜು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮೊಟ್ಟ ಮೊದಲನೇ ಒಂದು ಕಾಲೇಜು ಸ್ಥಾಪನೆ ಮಾಡಿದ್ದು, ಶಿಕ್ಷಣ ಸಂಸ್ಥೆ ಸ್ಥಾಪನೆ ಮಾಡಿದ್ದು ನಾವು ಅಂತಂದರೆ ಇಂಜಿನಿಯರಿಂಗ್ ಕಾಲೇಜು. ಶಿಕ್ಷಣಕ್ಕೆ ತಿಲಾಂಜಲಿ ಇಟ್ಟು ದೇಶ ಪ್ರೇಮದ ಹುಚ್ಚು ಹಿಡಿದು ಅಲೆಯುತ್ತಿರುವಾಗಲೇ ರ್ಯಾಡಿಕಲ್ ಡೆಮಾಕ್ರೆಟಿಕ್ ಪಕ್ಷದ ಎಂಎನ್ ರಾಯ್ ಅವರ ವಿಚಾರಗಳು ಮಹದೇವಪ್ಪನವರ ಮನಸ್ಸಿನ ಮೇಲೆ ಗಾಢವಾದ ಪರಿಣಾಮವನ್ನು ಬೀರುತ್ತದೆ. ಅವರ ಸಿದ್ಧಾಂತಗಳಿಗೆ ಮನಸೋಲುತ್ತಾರೆ, ತಮ್ಮನ್ನೇ ತಾವು ಅವರಿಗೆ ಅರ್ಪಿಸಿಕೊಳ್ಳುತ್ತಾರೆ. ಎಂಎನ್ ರಾಯ್ ರಾಜಕೀಯ ಗುರುವಾಗಿ ಮಹದೇವಪ್ಪನವರ ಜೀವನದಲ್ಲಿ ಪ್ರವೇಶಿಸುತ್ತಾರೆ. ಮಹದೇವಪ್ಪ ರಾಂಪುರೆ ಅವರು ಪಾರ್ಲಿಮೆಂಟ್ ಮೆಂಬರ್ ಆದರು 1957 ಮತ್ತು ಆಗ ನೋಡಿದ್ರೆ ಏನಪ್ಪ ಅಂತಂದರೆ ನಮ್ಮ ಏರಿಯಾ ಹೈದರಾಬಾದ್ ಸ್ಟೇಟ್ನಲ್ಲಿ ಬಂದಿತ್ತು. ಅದಕ್ಕೆ ಭಾಳಷ್ಟು ಬ್ಯಾಕ್ವರ್ಡ್ ಏರಿಯಾ ಇತ್ತು. ಆದರೆ ಅವ್ರ ಜಮಾನದಲ್ಲಿ ಎಜುಕೇಷನ್ ಇದ್ರೆ ಒಳಗೆ ಬಹಳಷ್ಟು ಏನಪ್ಪ ಅಂತಂದರೆ ಇಂಟ್ರೆಸ್ಟ್ ತೊಗೊಂಡ್ರು. ಎಜುಕೇಷನ್ ಇಂಪ್ರೂವ್ಮೆಂಟ್ ಏನಪ್ಪ ಅಂತ ಗುಲ್ಬರ್ಗದಲ್ಲಿ ಆಗ್ಯದಂತಂದರೆ ಏನು ಹೆಚ್ ಕೆ ಸೊಸೈಟಿ ಏನಿದೆ ಗುಲ್ಬರ್ಗನಲ್ಲಿ ಅವರೇ ಏನಪ್ಪ ಅಂತಂದ್ರೆ ನನಗೆ ಫೋನ್ದ ಮತ್ತು ಅವ್ರಲ್ಲಿಂದ ಏನಪ್ಪ ಭಾಳಷ್ಟು ಏನಪ್ಪ ಇಂಪ್ರೂವ್ಮೆಂಟ್ ಆಗ್ಯದ. ಮತ್ತು ಈಗ ನಮ್ಮ ಗುಲ್ಬರ್ಗ ಏನು ಹೈದರಾಬಾದ್ ಕರ್ನಾಟಕದಾಗ ಇನ್ಸ್ಟಿಟ್ಯೂಷನ್ಸ್ ಏನು ಹೆಚ್ಚು ಆಗ್ಯಾವ ಅವರೇ ರಾಂಪುರನೇ ಏನಪ್ಪ ಅಂತಂದ್ರೆ ರೆಸ್ಪಾನ್ಸಿಬಲ್ ಇದ್ದಾರೆ ಅಂತಂತಂದ್ರೆ. ಮತ್ತು ನಮ್ಮಲ್ಲಿ ಗುಲ್ಬರ್ಗನಲ್ಲಿ ಯೂನಿವರ್ಸಿಟಿನೂ ಏನಾಗ್ಯದ ಬಿಕಾಸ್ ಆಫ್ ರಾಂಪುರೆ ಮಹದೇವಪ್ಪ ರಾಂಪುರದಿಂದೇ ಆಗ್ಯದ ಅಂತಂತಂದು ನಾನು ಹೇಳಬಲ್ಲೆ. ಈ ಪ್ರಕಾರ ಅವರು ಪಾರ್ಲಿಮೆಂಟ್ನಲ್ಲಿ ನಮ್ಮ 1957 ರಿಪಬ್ಲಿಕನ್ ಪಾರ್ಟಿದವರು ಒಂದು 5-6 ಮಂದಿ ಪಾರ್ಲಿಮೆಂಟ್ ಮೆಂಬರ್ಸ್ ಇದ್ದರು. ಅದರ ಕಟ್ಟಿಯವರು ಏನಪ್ಪ ಅಂತಂದರೆ ಚಿಕ್ಕೋಡಿಯಿಂದ ಎಲೆಕ್ಟ್ ಆಗಿದ್ದರು. ಅವ್ರದ್ದು ಭಾಳ ಫ್ರೆಂಡ್ಶಿಪ್. ಅವರು ನಮ್ಮ ಗುಲ್ಬರ್ಗ ಬಂದರೆ ಏನಪ್ಪ ಅಂತಂದ್ರೆ ನಾವು ಅವ್ರು ಕಲಿತು ಅವರಿಗೆ ರಾಂಪುರವನ್ನು ಭೇಟಿಯಾಗಿ ಅವರಿಗೆ ಅವ್ರಲಿಂದ ಬಹಳಷ್ಟು ಏನಪ್ಪ ಅಂತಂದರೆ ನಮ್ಮ ಪಾರ್ಟಿದವರು ಕೆಲಸ ತೊಗೊಂಡಿದ್ದಾರೆ. ಆ್ಯಂಡ್ ಈಸ್ ಎ ಗುಡ್ ಪಾಲಿಟಿಷಿಯನ್, ಒಳ್ಳೆ ಪಾಲಿಟಿಷಿಯನ್ ಮತ್ತು ಬಹಳ ಏನಪ್ಪ ಅಂತಂತಂದರೆ ಒಂದು ರೆಸ್ಪೆಕ್ಟ್ಫುಲ್ ಪರ್ಸನ್ ಇದ್ದಿದ್ದು. ಬಹಳ ಇಂಪ್ರೂವ್ಮೆಂಟ್ ಆಫ್ ಗುಲ್ಬರ್ಗ ಏನಪ್ಪ ಅಂತಂತಂದರೆ
ಅವ್ರದ್ದು ಬಹಳಷ್ಟು ಇಂಟ್ರೆಸ್ಟ್ ಇತ್ತು. ಅದು ಅವ್ರು ಮಾಡ್ಕೊತಾ ಬಂದಿದ್ದಾರೆ. ಆಗಿವತ್ತೇನಪ್ಪ ಅಂತಂದರೆ ಏನೇನು ಇನ್ಸ್ಟಿಟ್ಯೂಷನ್ಸ್ ಏನು ನಡ್ತಾವ, ಕಾಲೇಜಸ್ ಆಗಲಿ ಮತ್ತು ಮೆಡಿಕಲ್ ಕಾಲೇಜಸ್ ಆಗಲಿ ಇಂಜಿನಿಯರ್ಸ್ ಕಾಲೇಜ್ ಆಗಲಿ, ಅವ್ರು ಏನು ಎಕ್ಸಿಸ್ಟೆನ್ಸ್ ಗುಲ್ಬರ್ಗದಾಗ ಬಂದಾವ, ನನಗೆ ಅನಿಸ್ತದೆ ಯಾವ ಡಿಸ್ಟ್ರಿಕ್ಟ್ದಾಗೂ ಏನಪ್ಪ ಅಂತಂದ್ರೆ ಈ ಇನ್ಸ್ಟಿಟ್ಯೂಷನ್ಸ್ ಆಗಿಲ್ಲ. ಇವೆಲ್ಲ ಇಂಪ್ರೂವ್ಮೆಂಟು ರಾಮ್ಪುರ ಏನಿದೆ ಆಗಲ್ಲ ಅಂತಂದು ನನ್ನ ರಾಮ್ಪುರಿನ ಅವ್ರ ಸಂಘಟನೆದಪ್ಪ ಅಂತಂದ್ರೆ ಬಹಳ ಸಮೀಪಿದ್ದು. ನಾನು ಯಾವಾಗಲೂ ಏನಪ್ಪ ಅಂತ ಯಾವಾಗಲೂ ಅವರು ಮನೆಗೆ ಹೋಗ್ತಿದ್ದ, ಅವ್ರು ಮಾತಾಡ್ತಿದ್ದ, ಮತ್ತು ರಿಗಾರ್ಡಿಂಗ್ ಶೆಡ್ಯೂಲ್ ಕಾಸ್ಟ್ ಪ್ರಾಬ್ಲಮ್ಸ್ ಏನೇ ಇತ್ತು ಅಂತಂದ್ರೂ ಅವರಿಗೆ ಹೇಳಿ ಕೇಳಿ ಏನಪ್ಪ ಅಂತಂದ್ರೆ ನಾನು ಕೆಲಸ ಮಾಡ್ಕೊತಿದ್ದೆ. ಈ ಪ್ರಕಾರ ಅವರು ಬಡವ್ರ ಜನರಿಗೋಸ್ಕರನೂ ಏನಪ್ಪ ಭಾಳಷ್ಟು ಅವ್ರಿಗೆ ಇಂಟ್ರೆಸ್ಟ್ ಇತ್ತು, ಒಳ್ಳೆ ಮನುಷ್ಯ ಇದ್ದ, ಮತ್ತು ಹಾಗೆ ಏನು ಯಾವುದು ಏನಪ್ಪ ಅಂತ ಭೇದ ಭಾವ ಏನು ಮಾಡ್ತಿದ್ದಿಲ್ಲ. ಯಾರೇ ಬರಲಿ ಅವರು ಸರಿಯಾಗಿ ಏನಪ್ಪ ಮಾತಾಡೋದು, ಅವರ ಯಾವಾಗಲೂ ಅವ್ರ ಸಿಟ್ಟು ಅವ್ರಿಗೆ ಬಂದಾಗ ಅಂತಂದ್ರೆ ನನಗೆ ಏನಪ್ಪ ಅಂತಂದ್ರೆ ನನಗೆ ಅದು ಗುರ್ತಿಲ್ಲ. ಆಲ್ವೇಸ್ ಚೇರ್ಫುಲ್ಲು, ಯಾವಾಗಲೂ ನೆಪ್ಪತ್ತಾ ಮಾತಾಡೋದು, ಮತ್ತು ಒಳ್ಳೆ ರೀತಿಯಿಂದ ಜನರಿಗೆ ಏನಪ್ಪ ಅಂದ್ರೆ. ಇವರ ಮುಂದಿನ ಹೋರಾಟವೆಲ್ಲ ಎಂಎನ್ ರಾಯ್ ಅವರ ವ್ಯಕ್ತಿತ್ವವನ್ನೇ ಹೆಚ್ಚು ಹೋಲುತ್ತದೆ. ಅವರ ಸಾಧನೆ, ಸಾಹಸ, ಹೊಸ ಪಕ್ಷದ ತತ್ವಗಳ ಜೊತೆ ಮಹದೇವಪ್ಪನವರ ಬದುಕು ಸ್ಪಂದಿಸುತ್ತದೆ. ಬ್ರಿಟಿಷ್ ಸರ್ಕಾರಕ್ಕೆ ಇದು ತಿಳಿದೆ. ಇವರನ್ನು ಬಂಧಿಸಲು 1942 ವಾರೆಂಟ್ ಹೊರಡಿಸುತ್ತದೆ. ದಿವಸ ನಮ್ಮ ತಂದೆಯವರ ಬಗ್ಗೆ ನನಗೆ ಹೇಳಿಕೊಳ್ಳೋಕೆ ಒಳ್ಳೆ ಅವಕಾಶ ಸಿಕ್ಕಿದೆ. ಅದರ ಬಗ್ಗೆ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಅವರು ಹುಟ್ಟಿದ್ದು ಮಹಾರಾಷ್ಟ್ರನಲ್ಲಿ ಶೋಲಾಪುರ ಡಿಸ್ಟ್ರಿಕ್ಟು, ಕುಂಬಾರಿ ಅಂತ ಸಣ್ಣ ಹಳ್ಳಿ, ನಮ್ಮ ಒಕ್ಕಲ್ತನ ಮನೆತನ. ಅವರು ತಮ್ಮ ಪ್ರೈಮರಿ ಸ್ಕೂಲ್ ಹಳ್ಳಿಯಲ್ಲಿ ಮುಗಿಸಿ ಹೈಸ್ಕೂಲ್ ಎಜುಕೇಷನ್ಗೆ ಶೋಲಾಪುರ್ ಬಂದರು. ಶೋಲಾಪುರ್ ಬಂದ ತಕ್ಷಣ ಅವರು ಫ್ರೀಡಮ್ ಮೂಮೆಂಟಲ್ಲಿ ಇನ್ವಾಲ್ವ್ ಆದರು. ಅಲ್ಲಿಂದ ಅವರು ಓದು ಕಂಪ್ಲೀಟ್ ಮಾಡಲಿಲ್ಲ. ಅವ್ರ ತಾತ ಮತ್ತು ತಂದೆಯವರು ಅವ್ರನ್ನ ತೊಗೊಂಡೋಗಿ ಕೋಲ್ಹಾಪುರಲ್ಲಿಟ್ಟರು. ಕೋಲ್ಹಾಪುರಲ್ಲಿ ಕೂಡ ಅವರು ಫ್ರೀಡಮ್ ಮೂಮೆಂಟಲ್ಲೇ ಇನ್ವಾಲ್ವ್ ಆದರು, ಸ್ಟಡಿ ಇದು ಮಾಡಲಿಲ್ಲ. ಆವಾಗ ಅವ್ರ ತಾತ ಅವರು ಹಳ್ಳಿ ಊರಿಗೆ ಬಾ, ನೀನು ಕಲಿಯೋಕ್ಕೆ ಸಾಧ್ಯ ಇಲ್ಲ, ಬ್ಯಾರಿಸ್ಟ್ರ್ ಮಾಡಬೇಕಾಗಿತ್ತು ನಮಗೆ ಅಂತ ಪತ್ರ ಬರೆದಾಗ ಅವರು ಒಂದು ಉತ್ತರ ಕೊಟ್ಟರು ಅವರಿಗೆ, ತಾತ ಇವತ್ತು ನಿಮ್ಗೆ ಬೇಜಾರಾಗಿರ್ಬೋದು, ನಾನು ಒಂದು ದಿವಸ ಇಷ್ಟೆತ್ತರಕ್ಕೆ ಹೋಗ್ತೀನಿ, ನೀವು ನನ್ನ ಕಡೆ ಮುಖ ಮಾಡಿ ಮೇಲೆ ನೋಡಿದಾಗ ನಿಮ್ಮ ತಲೆ ಮೇಲಿಂದು ರುಮಾಲ್ ಕೆಳಗೆ ಬೀಳ್ತದೆ ಅಂತ ಹೇಳ್ಕೊಂಡ್ರು. ಆ ಲೆಟ್ರ್ ಇವತ್ತಿಗೂ ವಿಧಾನಸೌಧ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಲ್ಲಿದೆ. ಆ ನಂತರ ಅವರು ಬ್ರಿಟಿಷರು ರೂಲಲ್ಲಿತ್ತು ಅದು ಕೋಲ್ಹಾಪುರು. ಅವರು ಇವ್ರ ಫ್ರೀಡಮ್ ಮೂಮೆಂಟ್ ಆ್ಯಕ್ಟಿವಿಟಿ ಬಗ್ಗೆ ವಾರಂಟ್ ಇಶ್ಯೂ ಮಾಡಿದರು. ಬಿಕಾಸ್ ಈ ವಾಸ್ ಟು ಸಪೋಸ್ ಟು ಎಕ್ಸ್ಪ್ಲೋರ್ಡ್ ಎ ಟ್ರೈನ್, ಟ್ರೆಜರಿ ಟ್ರೈನ್ ಫ್ರಮ್ ಅಕ್ಕಲ್ಕೋಟ್ ಟು ಶೋಲಾಪುರ್. ಇನ್ ಬಿಟ್ವೀನ್ ಎ ಬ್ರಿಡ್ಜ್ ವಾಸ್ ದೇರ್ ಅಂಡ್ ಇಟ್ ವಾಸ್ ಟು ಬಿ ಎಕ್ಸ್ಪ್ಲೋರ್ಡೆಡ್. ಅದಕ್ಕೆ ವಾರಂಟ್ ಇಶ್ಯೂ ಆದ ತಕ್ಷಣ ಫಾರ್ ಸೇಫ್ಟಿ ಪರ್ಪಸ್ ಈ ಕೇಮ್ ಟು ದಿ ನಿಜಾಮ್ ಸ್ಟೇಟ್ ಗುಲ್ಬರ್ಗ. ಅಲ್ಲಿ ನಮ್ಮ ರಿಲೇಟಿವ್ ಬಂಡಕ್ ಅಂತ ಶಿವಪ್ಪ ಬಂಡಕ್ ಅವ್ರ ಮನೆಯಲ್ಲಿದ್ದರು. ಮುಂದೆ ಅವ್ರ ಮಗಳನ್ನೇ ಮದುವೆ ಆದರು, ಅವರಿಗೆ 8 ಮಕ್ಕಳು. ಮುಂದೆ ಅವ್ರ ಪೊಲಿಟಿಕಲ್ ಲೈಫ್ ಬೆಳೀತಾ ಹೋಯಿತು. 1956 ಅವ್ರ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದರು ಗುಲ್ಬರ್ಗ. ಆವಾಗಲಿ 56 ಇದು ಕರ್ನಾಟಕಕ್ಕೆ ಸೇರ್ತು ಗುಲ್ಬರ್ಗ ಭಾಗ. ಅಲ್ಲಿಂದ ಇವರು ಅದಕ್ಕಿಂತ ಮುಂಚೆ ಆಂಧ್ರನಲ್ಲಿ MLC ಆಗಿದ್ದರು, ಗೌರ್ಮೆಂಟ್ ನಾಮಿನೇಟೆಡ್ MLC ಆಗಿದ್ದರು. 56 ಮತ್ತೆ ಕರ್ನಾಟಕ ಬಂದಾಗ ಮತ್ತೆ MLC ಆಗಿ ಅಪರ್ ಹೌಸ್ ಚೇರ್ಮನ್ ಆದರು. 57 ಪಾರ್ಲಿಮೆಂಟಿಗೆ ಕಂಟೆಸ್ಟ್ ಮಾಡಿ 3 ಸರಿ ಕಂಟಿನ್ಯೂಸ್ ಸಕ್ಸಸ್ಸಿವ್ ಆಗಿ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದರು. ಅವರು ನನ್ನ ಹೆಸರು ಇಡಬೇಕಾದ್ರೆ ವಿದ್ಯಾಸಾಗರ್ ಅಂತ ಅವ್ರ ತಲೆಯಲ್ಲಿ ಏನು ಕನ್ಸೆಪ್ಟ್ ಇತ್ತೋ ಗೊತ್ತಿಲ್ಲ. ಆದರೆ ಮುಂದೆ ಅವರು ವರ್ಕ್ ಕ್ಷೇತ್ರ, ಕರ್ಮಭೂಮಿ, ಕಾರ್ಯಭೂಮಿ ಮಾಡ್ಕೊಳ್ಳೋದು ವಿದ್ಯಾಕ್ಷೇತ್ರವನ್ನೇ ಆಯ್ದುಕೊಂಡ್ರು. ಅದರಿಂದ ಅವರು 13 ಇರೋಷ್ಟರಲ್ಲಿ 13 ಇನ್ಸ್ಟಿಟ್ಯೂಷನ್ಗಳನ್ನು ಸ್ಟಾರ್ಟ್ ಮಾಡಿದರು. ಮೂಲತಃ ಅವರು ಸೋಲಾಪುರದವರು, ಆದರೂ ಇಲ್ಲಿ ನೆಲೆಸ್ಕೊಂಡವರು. ಅವರು ಶೈಕ್ಷಣಿಕ ಕ್ಷೇತ್ರದಲ್ಲಿ ದೊಡ್ಡ ಕೊಡುಗೆ ಅವ್ರದ್ದು. ಯಾಕಂತಂದರೆ ಕೇಂದ್ರೀಯ ಸರ್ಕಾರದಲ್ಲಿ ಆವಾಗ ಶ್ರೀ ಮಾಲಿ ಅವರು ಮತ್ತು ಮೌಲಾನ ಅಬುಲ್ ಕಲಾಂ ಆಜಾದ್ ಅವರು ಸಾಕಷ್ಟು ಪರಿಚಯ ಇತ್ತು. ಆ ಪರಿಚಯದ ಲಾಭ ಪಡ್ಕೊಂಡವರು ಗುಲ್ಬರ್ಗದಲ್ಲಿ ಹೈದರಾಬಾದ್ ಎಜುಕೇಷನ್ ಸೊಸೈಟಿ ಅಂತ ಅಂದು ಸಾಕಷ್ಟು ದುಡ್ಡು ತಂದರು. ಈಗ ಸಂಸ್ಥೆ ಬೆಳೆದು ಭಾಳ ದೊಡ್ಡದಾಗಿಬಿಟ್ಟದೆ. ಈಗ ಅಪಾರ ದೊಡ್ಡದು. ಮಾಧವಪ್ಪನವರು ರಾಜಕೀಯದಲ್ಲಿ ಇದ್ದರೂ ಅವರು ವಿಶೇಷ ಗಮನ ಅಂತಂದರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೆಚ್ಚು.